ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಪ್ ಗೋಧಿ ಹಿಟ್ಟಿಂದ ಮನೆಯಲ್ಲಿ ಪೇಡ ಮಾಡ್ಕೊಳ್ಳೋ ವಿಧಾನವನ್ನು ಇದ್ದೀನಿ ಸೊ ಒಂದು ಕಪ್ ಗೋಧಿ ಹಿಟ್ಟು ಇಲ್ಲಿ ತೊಗೊಂಡಿದ್ದೀನಿ ಒಂದು ಪ್ಯಾನಿಗೆ ಈ ಗೋಧಿ ಹಿಟ್ಟನ್ನು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಸುಮಾರು ಸಲ ದೂದ್ ಪೇಡ ಆಗಲಿ ಮಿಲ್ಕ್ ಪೌಡರ್ ಪೇಡ ಅಥವಾ ಧಾರವಾಡ ಪೇಡ ಈತನ ಕೂಡ ಮನೆಯಲ್ಲಿ ಮಾಡಿರ್ತೀರಾ ಬಟ್ ಒಂದು ಸಲ ಒಂದು ಕಪ್ ಗೋಧಿ ಹಿಟ್ಟಿಂದ ನೀವು ಈ ಪೇಡನ ಒಂದು ಸಲ ತಯಾರಿಸಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಹೆಲ್ತಿಯಾಗಿರುವಂತಹ ಒಂದು ಪೇಡ ಅಂತ ಕೂಡ ಹೇಳ್ಬೋದು ಸೊ ನಾನು ಇಲ್ಲಿ ತುಪ್ಪನೇ ಬಳಸಿದಲೇ ಗೋಧಿ ಹಿಟ್ಟಿನ ಪೇಡನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಓಕೆ ಈಗ ನಾನು ಗೋಧಿ ಹಿಟ್ಟನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ನೋಡ್ಬೋದು ನೀವು ಗೋಧಿ ಹಿಟ್ಟನ್ನು ನಾವು ಫುಲ್ಲು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಒಂದು ಐದರಿಂದ ಒಂದು ಏಳು ನಿಮಿಷದವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅಂತಂದರೆ ಅದನ್ನು ನಾವು ಜಾಸ್ತಿ ಹೈ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕಾಗಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಸೊ ಒಂದು ಐದರಿಂದ ಆರು ನಿಮಿಷ ಫ್ಲೈ ಫ್ರೈ ಮಾಡಿದ ನಂತರ ನೀವು ಆಯಿಲ್ನ ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನ್ ನಾನು ಇಲ್ಲಿ ಆಯಿಲ್ ಹಾಕೋತಾ ಇದ್ದೀನಿ ಸೊ ತುಪ್ಪನ ಉಪಯೋಗಿಸೋರು ಖಂಡಿತವಾಗ್ಲೂ ನೀವು ತುಪ್ಪ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೋದು ಸೊ ನಾನು ತುಪ್ಪ ಹಾಕ್ತಲೇ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಧಿ ಹಿಟ್ಟಿನ ಪೇಡಾನ ಮಾಡೋದು ಹೇಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕೇವಲ ಒಂದು ಕಪ್ ಗೋಧಿ ಹಿಟ್ಟಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸಿ ನೀವು ಖಂಡಿತ ಈ ಪೇಡಾನ ತಯಾರಿಸಿ ತುಂಬ ಅಂದರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಓಕೆ ಮತ್ತೆ ನಾನು ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಓಕೆ ಮಿಕ್ಸ್ ಮಾಡಿದ ನಂತರ ಒಂದೆರಡು ನಿಮಿಷ ಮತ್ತೆ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ಮತ್ತೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಸೊ ಎಲ್ಲಿವರೆಗೂ ಹಾಕಬೇಕು ಅಂತ ನಾನು ಹೇಳ್ತೀನಿ ಬನ್ನಿ ಇದು ನೋಡಿ ನಾವು ಫ್ರೈ ಮಾಡಬೇಕಾದ್ರೆ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್ ಓಕೆ ನೋಡಿ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾಯಿದೆ ಗೋಧಿ ಹಿಟ್ಟಿನ ಕಲರು ಸೊ ನೋಡ್ಬೋದು ನೀವೆಲ್ಲ ನೋಡಿ ಈಗ ಎಷ್ಟು ಕಲರ್ ಚೇಂಜ್ ಆಗಿದೆ ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಅಥವಾ ಆಯಿಲ್ ಬೇಕಾಗುತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ನಾನು ಆಯಿಲ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತೀನಿ ಓಕೆ ನೋಡಿ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ ನಾವು ನೋಡಿ ಹೀಗೆ ಅದು ಫುಲ್ ಸ್ಮೂತಾಗಿ ಬರಬೇಕು ಅಷ್ಟು ಚೆನ್ನಾಗಿ ಬರಬೇಕು ಆವಾಗ ಮಾತ್ರ ನಮಗೆ ಪೇಡ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಿನ ಪೇಡ ಸೊ ನೋಡಿ ಎಷ್ಟು ಪೇಸ್ಟಿಯಾಗಿ ಬಂದಿದೆ ಅಲ್ವಾ ನುಣ್ಣಗಾಗಿದೆ ಸೊ ಹೀಗೆ ಇರಬೇಕು ಈಗ ಇದು ಕರೆಕ್ಟಾಗಿ ಆಗಿದೆ ಸೊ ಕರೆಕ್ಟಾಗಿ ಆಗಿದೆ ಇದನ್ನು ಒಂದು ಐದು ನಿಮಿಷ ನಾವು ತೆಗೆದಿಟ್ಟು ತಣ್ಣಗಾದ ನಂತರ ನಾವು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಅಂದರೆ ಹಾಲಿನ ಪುಡಿ ಹಾಲು ಪುಡಿ ಮಾಡೋದು ಹೇಗೆ ಅಂತ ಕೂಡ ನಾನು ವೀಡಿಯೋ ಕೂಡ ಮಾಡಿ ತಿಳಿಸಿ ಹಾಕಿದ್ದೀನಿ ಸೊ ಅಲ್ಲಿ ನೀವು ಒಂದ್ಸಲ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆ ನಾಲ್ಕು ಟೇಬಲ್ ಸ್ಪೂನು ಹಾಲು ಪೌಡರ್ನ ಹಾಕಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ರೀತಿಯಾದಂತಹ ಗಂಟು ಯಾವುದು ಇರಬಾರ್ದು ಓಕೆ ಈಗ ಮಿಕ್ಸ್ ಮಾಡಿ ಸುಮಾರು ಒಂದು ಅವರ್ ನಾನು ಫುಲ್ಲು ಅದನ್ನು ರೆಸ್ಟಿಗೆ ಇಟ್ಟಿದ್ದೆ ನಂತರ ಈಗ ಒಂದು ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ನಾವು ಸಕ್ಕರೆನ ಪೌಡರ್ ಮಾಡ್ಕೊಳ್ಳೋದಷ್ಟೇ ಅದು ಶುಗರ್ ಪೌಡರು ಓಕೆ ಈಗ ಇದನ್ನು ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬನೇ ಈಸಿ ಮೆಥಡಲ್ಲಿ ನೀವು ಆಟ ಪೇಡಾನ ಮಾಡ್ಬೋದು ಫ್ರೆಂಡ್ಸ್ ಎಲ್ಲರ ಮನೆಯೂ ಕೂಡ ಚಪಾತಿಗೆ ಅಂತ ನಾವು ಗೋಧಿ ಹಿಟ್ಟು ಇಟ್ಟಿರ್ತೀವಿ ಸೊ ಆ ಗೋಧಿ ಹಿಟ್ಟಲ್ಲಿ ಈ ಥರ ಒಂದು ಹೆಲ್ತಿಯಾಗಿರೋವಂಥ ರೆಸಿಪಿ ಮಾಡ್ಬೋದು ಅಂದರೆ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ನನ್ನ ಅನಿಸಿಕೆ ಓಕೆ ಇವಾಗ ನೋಡಿ ಈ ಥರ ಹುಂಡಿನ ನಾನು ಕಟ್ಕೋತಾ ಇದ್ದೀನಿ ಓಕೆ ಲಾಡು ಥರ ನಾವು ಎಷ್ಟು ಈಗ ಪೇಡ ಅಂದರೆ ಹೇಗಿರುತ್ತೆ ಅಂತ ನೋಡ್ಕೊಂಡಿದ್ದೀವಿ ಧಾರವಾಡ ಪೇಡ ಎಲ್ಲ ಸೊ ಅದೇ ಥರ ಇದು ಬರುತ್ತೆ ಶೇಪ್ ಕೂಡ ಟೇಸ್ಟ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ಓಕೆ ನೋಡಿ ಈ ಥರ ಸ್ವಲ್ಪ ಫ್ರೆಸ್ ಮಾಡೋಣ ಸೈಡಲ್ಲಿ ಓಕೆ ನೋಡಿ ಈ ಥರ ರೋಲ್ ಸ್ವಲ್ಪ ರೋಲ್ ಮಾಡಬೇಕು ಅದು ಉಂಡೆ ಕಟ್ಟಿದ ನಂತರ ನಂತರ ಈ ಥರ ಶೇಪ್ ಕೊಡಬೇಕು ಸೈಡಲ್ಲೆಲ್ಲ ನೋಡಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಎಲ್ಲೂ ಕ್ರ್ಯಾಕ್ಸ್ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಾವು ಹಿಟ್ಟನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡಿರ್ತೀವಿ ಹಾಗಾಗಿ ಸೊ ಈಗ ಒಂದು ಕಪ್ಪಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಸಕ್ಕರೆ ಪೌಡರನ್ನ ತೊಗೊಂಡಿದ್ದೀನಿ ಸೊ ಆ ಪೌಡರಲ್ಲಿ ಇವಾಗ ಇದನ್ನು ನಾವು ಪೇಡಾನ ಉರುಳಿಸೋಣ ಅದರಲ್ಲಿ ಸೊ ನೋಡಿ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರೋವಂತಹ ನೀವು ಗೋಧಿ ಹಿಟ್ಟಿನ ಪೇಟನ ಪೇಡಾನ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ನಿಮಗೆಲ್ಲ ನನ್ನ ವೀಡಿಯೋಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಗೋಧಿ ಹಿಟ್ಟಿನ ಪೇಡ ಆಟ ಪೇಡ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಬ ಬಾಯ್ ಸಿ ಯು